ನಾವು ಸ್ವಲ್ಪ ತಾಳ್ಮೆಯಿಂದ ನೋಡ್ಕೊಂಡು ಸರಿಯಾಗಿ ಆಲೋಚನೆ ಮಾಡಬೇಕು ನೋಡಿ ಎಷ್ಟು ಚಂದ ಕಾಣ್ತಿದೆ ನೋಡಿ ಈ ಮನೆ ಇದು ಸ್ಟ್ಯಾಂಡರ್ಡ್ ಆಗಿ ಬರುವಂತದ್ದು ರೆಫ್ರಿಜರೇಟರ್ ಮತ್ತೆ ಇಲ್ಲಿ ಡಿಶ್ ವಾಶ್ ಡ್ಯೂಸ್ ಆಗದಾಗೆ ಓವರ್ ಡ್ಯೂಸ್ ಅಥವಾ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಕೊಡದೆ ಪೆಂಡಿಂಗ್ ಆಗಿ ಪೆನಾಲ್ಟಿ ಆಗುವ ಹಾಗೆ ಮಾಡ್ಕೊಳ್ಳಬಾರದು ಕೂಡಲೇ ಕೂಡಲೇ ಪೇಮೆಂಟ್ ಮಾಡಿ ನಿಮ್ಮ ಕ್ರೆಡಿಟ್ ಹಿಸ್ಟರಿ ಅನ್ನು ಬಿಲ್ಡ್ ಮಾಡಿ ಇಷ್ಟೊಂದು ದೊಡ್ಡ ಪ್ಯಾಂಟ್ರಿ ಅಲ್ಲಿ ಹಾಲ್ ಇದೆ ಅಲ್ಲ ಅಲ್ಲಿಂದ ಹೀಗೆ ಬಂದ ಕೂಡಲೇ ಎಲ್ಲರಿಗೂ ನಮಸ್ಕಾರ ಸ್ವಾಗತ ನಿಮಗೆಲ್ಲರಿಗೂ ನಿಮ್ಮ ಈ ಕನ್ನಡ ಇನ್ ಕೆನಡಾ ಚಾನೆಲ್ ಗೆ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಿರುವ ಒಂದು ಮನೆ ಅಂತ ಹೇಳಿದ್ರೆ ಎಂಪ್ಟಿ ಆಗಿರುವ ಮನೆ ಅದರದೊಂದು ವಿಡಿಯೋ ನಾನು ಈಗಾಗಲೇ ಅಂದ್ರೆ ಅಲ್ಲಿ ಜನ ಇರುವಾಗ ನಾನು ಒಂದು ವಿಡಿಯೋ ಮಾಡಿದುಂಟು ಈಗ ಎಂಪ್ಟಿ ಆದ ನಂತರ ಆ ಮನೆ ಒಂದು ಬಹಳ ಚಂದದ ಮನೆ ಅದರ ಒಂದು ಹೋಮ್ ಟೂರ್ ನಿಮ್ಮ ಜೊತೆ ಇವತ್ತು ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಅದಕ್ಕೂ ಮೊದಲು ಒಂದು ವಿಷಯ ಏನಂತ ಹೇಳಿದ್ರೆ ನನಗೆ ಇತ್ತೀಚೆಗೆ ಒಬ್ಬರು ಕೇಳಿದ್ರು ಕೆನಡಾ ಬಂದ ಕೂಡಲೇ ಮನೆಯನ್ನ ಖರೀದಿ ಮಾಡೋದು ಒಳ್ಳೇದಾ ಅಥವಾ ರೆಂಟ್ ಮನೆ ತಕೊಂಡ್ರೆ ಒಳ್ಳೇದಾ ಅಂತ ಹೇಳಿಬಿಟ್ಟು ನಾ ಅದರ ವಿಷಯದಲ್ಲಿ ಹೇಳೋದಾದ್ರೆ ಅಂತ ಹೇಳಿದ್ರೆ ಈಗ ನೋಡಿ ಒಂದು ಮಿಲಿನಿಯರ್ ಬಿಲಿನಿಯರ್ ಅಥವಾ ತುಂಬಾ ಹಣ ಇರುವವರು ಏನಾದರೂ ಬಂದ್ರೆ ಅವರಿಗೆ ಕೇರ್ ಇಲ್ಲ ಹಣ ಕೊಟ್ಟು ಬೈ ಮಾಡುವಂತದ್ದು ಸಾಮಾನ್ಯ ಜನ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಕ್ಲಾಸ್ ಗಿಂತ ಸ್ವಲ್ಪ ಕೆಳಗಿರುವಂತದ್ದು ಇನ್ ಬಿಟ್ವೀನ್ ಮಿಡಲ್ ಕ್ಲಾಸ್ ಮತ್ತೆ ಅಪ್ಪರ್ ಹೈಯರ್ ಕ್ಲಾಸ್ ಮಧ್ಯದಲ್ಲಿ ಅವರು ಅಂತವರೆಲ್ಲ ಬಂದ್ರೆ ಅದು ಒಳ್ಳೆಯ ಒಂದು ಯೋಚನೆ ಅಲ್ಲ ಅಂತ ಅನ್ಸುತ್ತೆ ಅಂದ್ರೆ ಬಂದು ಕೂಡಲೇ ಮನೆಯನ್ನ ಖರೀದಿ ಮಾಡೋದು ಅಷ್ಟು ಒಳ್ಳೆಯ ಯೋಚನೆ ಅಲ್ಲ ಅಂತ ನನಗೆ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಕಾರಣ ಇಷ್ಟೇನೆ ಈಗ ಒಂದು ಮನೆ ಖರೀದಿ ಮಾಡುವಾಗ ಮಾರ್ಗೇಜ್ ಅಪ್ಲೈ ಮಾಡುವಾಗ ಹಲವಾರು ಥಿಂಗ್ಸ್ ಅನ್ನು ನೋಡ್ತಾರೆ ಒಂದು ಬ್ಯಾಂಕಿನವರು ಕ್ರೆಡಿಟ್ ಹಿಸ್ಟರಿ ಹೇಗೆ ಉಂಟು ಹಾಗೂ ಜಾಬ್ ಸೆಕ್ಯೂರಿಟಿ ಹೇಗೆ ಇದೆ ಆನ್ಯುವಲ್ ಇನ್ಕಮ್ ಹೇಗಿದೆ ಬೇರೆ ಏನಾದರೂ ಏನಾದರೂ ಲೋನ್ ಏನಾದರೂ ಇದೆಯಾ ಈ ರೀತಿ ಇದೆಲ್ಲ ಎನಿವೇಸ್ ನಾನು ಅದನ್ನು ಡೀಟೇಲ್ ಆಗಿ ಮತ್ತೆ ನಾವು ಕೂತ್ಕೊಂಡು ಮಾತಾಡೋಣ ಸೊ ಇದು ಡಬಲ್ ಕಾರ್ ಗರಾಜ್ ಮನೆ ಅಂದ್ರೆ ಎರಡು ಒಳಗೆ ಕಾರ್ ಇಡ್ಲಿಕ್ಕಾಗುತ್ತೆ ಮತ್ತೆ ಎರಡು ಕಾರ್ ಹೊರಗಡೆ ಇಡ್ಲಿಕ್ಕಾಗುತ್ತೆ ಈ ಎಂಟ್ರೆನ್ಸ್ ನಿಂದ ಸಹ ಹೋಗಬಹುದು ಹಾಗೇನೇ ಮೇನ್ ಎಂಟ್ರೆನ್ಸ್ ಇಂದ ಸಹ ಹೋಗ್ಲಿಕ್ಕಾಗುತ್ತೆ ಬನ್ನಿ ಇವತ್ತು ನಾನು ನಿಮಗೆ ಎಂಪ್ಟಿ ಆಗಿರುವ ಈ ಮನೆಯ ಟೂರ್ ಮಾಡಿಸ್ತೀನಿ ಒಳ್ಳೆ ಪರಿಮಳ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಅವರು ಕ್ಲೀನ್ ಮಾಡಿ ಹೋದದಷ್ಟೇನೆ ಶ್ಯಾಂಪೂಯಿಂಗ್ ಕಾರ್ಪೆಟ್ ಇದೆ ಅಂದ್ರೆ ಸಾಲಿಡ್ ಕ್ಲೀನ್ ಮಾಡಿ ಹೋಗಿದ್ದಾರೆ ನಾನು ಮೊದಲೇ ಹೇಳಿದಾಗೆ ನನ್ನ ಆತ್ಮೀಯ ಬರ ಮನೆ ಇದು ಸೊ ಇಲ್ಲಿ ರೆಂಟ್ ಅಲ್ಲಿ ಇರುವಾಗ ಜನರು ಆಗ ತೆಗೆದಿರುವಂತಹ ಒಂದು ಕ್ಲಿಪ್ಪಿಂಗ್ ನಾನು ಅದನ್ನ ಇಲ್ಲಿ ಐ ಕಾರ್ಡ್ ಅಲ್ಲಿ ಹಾಕಿರ್ತೇನೆ ಇಲ್ಲಿ ನೋಡಿ ಈಗ ಎಂಪ್ಟಿ ಇರುವಾಗ ಇನ್ನ ಡೀಟೇಲ್ ಆಗಿ ಈ ಮನೆಯ ಟೂರ್ ಅನ್ನ ನಿಮಗೆ ಈಗ ಮಾಡಿಸ್ತಾ ಇರೋದು ಬನ್ನಿ ನೋಡ್ಕೊಂಬೋಣ ಮೇನ್ ಎಂಟ್ರೆನ್ಸ್ ಆಚೆ ಸೈಡು ಇಲ್ಲಿಂದ ನಿಮಗೆ ತೋರಿಸ್ತೀನಿ ಸೊ ಇದು ಗರಾಜಿನಿಂದ ಒಳಗೆ ಹೋಗುವಂಥದ್ದು ತುಂಬ ತುಂಬ ಕ್ಲೀನ್ ಇದೆ ಸೊ ನಾವು ಸ್ಯಾಂಡಲ್ ಅನ್ನ ಇಟ್ಬಿಡ್ಬೇಕೀಗ ಓಕೆ ಈಗ ನೋಡಿ ಡೋರ್ ಅಲ್ಲಿಂದ ಇಲ್ಲಿ ಮೇನ್ ಎಂಟ್ರೆನ್ಸ್ ಸೊ ಇದು ಇಲ್ಲಿ ಮೇನ್ ಎಂಟ್ರೆನ್ಸ್ ತುಂಬಾ ಕ್ಲೀನ್ ಆಗಿದೆ ಮನೆ ಇದ್ದಾಗ ಸೊ ನೋಡಿ ಅಲ್ಲಿ ನಾವು ಪಾರ್ಕ್ ಮಾಡಿದ್ದು ಕಾರು ಸೊ ಅಲ್ಲಿಂದ ನಾವು ಗರಾಜಿಗೆ ಹೋಗೋದು ಇದು ಮೇನ್ ಎಂಟ್ರೆನ್ಸ್ ಸೊ ಇದು ಮೇನ್ ಎಂಟ್ರೆನ್ಸ್ ಸೊ ಇದು ಒಂದು ಬಂದ್ ಕೂಡಲೇ ಕ್ಲಾಸೆಟ್ ಈಗ ನೀವು ನಮ್ಮ ಮನೆಯ ಹೋಮ್ ಟೂರ್ ನೋಡಿದ್ರೆ ಸಿಮಿಲರ್ ಹೀಗೆ ಉಂಟು ಬಟ್ ಅದರ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇದೆ ಅಂದ್ರೆ ಎಂಟ್ರೆನ್ಸ್ ಬಂದ್ ಕೂಡಲೇ ಕ್ಲಾಸೆಟ್ ಆಯ್ತಾ ಸೊ ಒಳ್ಳೆ ಸ್ಪೇಷಿಯಸ್ ಆಗಿರುವ ಕ್ಲಾಸೆಟ್ ಇದೆ ಇಲ್ಲಿ ಸೊ ಇಲ್ಲಿಂದ ಬಂದ ಕೂಡಲೇ ಇದು ಪೌಡರ್ ರೂಮ್ ಪೌಡರ್ ರೂಮ್ ಅಂದ್ರೆ ಟಾಯ್ಲೆಟ್ ಸೊ ಇದು ಒಂದು ಸ್ಪೇಷಿಯಸ್ ಆಗಿರುವಂತಹ ಒಂದು ಟಾಯ್ಲೆಟ್ ಇದೆ ಸೊ ಇಲ್ಲಿಂದ ನಾವು ಮುಂದೆ ಹೋದ್ರೆ ಸೊ ಇಲ್ಲಿಂದ ನಾವು ಬೇಸ್ಮೆಂಟ್ಗೆ ಹೋಗಿ ಕಾಣುತ್ತೆ ಸೊ ಇದು ಬೇಸ್ಮೆಂಟ್ ಹಾಗೇನೆ ಈಚೆ ಇಲ್ಲಿ ಬಂದಾಗ ಓಪನ್ ಕಾನ್ಸೆಪ್ಟ್ ಈಗ ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ ಈ ಮನೆ ಬಹಳ ಬಹಳ ಚಂದ ಕಾಣ್ತಾ ಇದೆ ಸೊ ಫೈರ್ ಅಲ್ಲಿ ಫೈರ್ ಪ್ಲೇಸ್ ಇದೆ ಸೊ ಇಲ್ಲಿ ಟಿವಿ ಎಲ್ಲ ಇದ್ಲಿಕ್ಕೆ ಹಾಗೆ ಇದು ಒಂದು ಚಂದದ ಐಲ್ಯಾಂಡ್
ಬಂದ್ರೆ ಬ್ಯಾಕ್ ಯಾರ್ಡ್ ಎಷ್ಟು ದೊಡ್ಡ ಬ್ಯಾಕ್ ಯಾರ್ಡ್ ಅಂತ ಹೇಳಿದ್ರೆ ಬಹಳನೇ ಬಹಳನೇ ಚೆನ್ನಾಗಿದೆ ಮತ್ತೆ ಇಲ್ಲಿ ರೆಫ್ರಿಜರೇಟರ್ ಹೆಚ್ಚಾಗಿ ಇದು ಏನಂದ್ರೆ ಸ್ಟ್ಯಾಂಡರ್ಡ್ ಯಾವುದೇ ಒಂದು ರೆಂಟ್ ಮನೆಗೆ ಇದ್ರೆ ಇದು ಸ್ಟ್ಯಾಂಡರ್ಡ್ ಆಗಿ ಬರುವಂತದ್ದು ರೆಫ್ರಿಜರೇಟರ್ ಮತ್ತೆ ಇಲ್ಲಿ ಡಿಶ್ ವಾಶ್ ಹಾಗೇನೇ ಇಲ್ಲಿ ಕುಕಿಂಗ್ ರೇಂಜ್ ಮತ್ತೆ ಮೈಕ್ರೋ ಓವನ್ ಇದೆ ಎಲ್ಲ ಒಂದು ಪ್ಯಾಂಟ್ರಿ ಇಲ್ಲಿ ನೋಡ್ತಿರುವಂತದ್ದು ನೋಡಿ ಈಗ ನೀವು ನೋಡ್ತಾ ಇದ್ರೆ ಇಷ್ಟೊಂದು ದೊಡ್ಡ ಪ್ಯಾಂಟ್ರಿ ಎಲ್ಲ ಫೆಸಿಲಿಟಿ ಉಂಟು ಹಾಗೇನೆ ಈ ಮನೆಯ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಈಚೆ ನೀವು ಬಂದ್ರೆ ಈಗ ಇಲ್ಲಿಂದ ಇದು ಗರಾಜ್ಗೆ ಹೋಗುವಂತ ಡೋರ್ ಹಾಗೆ ಈಗ ಬಂದ ನಂತರ ಇಲ್ಲಿ ಸಹ ಒಂದು ವಾಕ್ ಇನ್ ಪ್ಯಾಂಟ್ರಿ ಉಂಟು ತುಂಬಾ ದೊಡ್ಡದಿದೆ ನೋಡಿ ಎಷ್ಟು ಐಟಂ ಇಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿಂದ ಇಷ್ಟೊಂದು ಅಂದ್ರೆ ಹ್ಯೂಜ್ ನೋಡಿ ಇಲ್ಲಿ ಮಾತ್ರ ಅಲ್ಲ ಇಲ್ಲಿ ಸಹ ಏನಾದರೂ ಇಡ್ಲಿಕ್ಕೆ ಒಂದು ಫೆಸಿಲಿಟಿ ಉಂಟು ಸೊ ಓವರ್ ಆಲ್ ಈ ಮನೆಯಲ್ಲಿ ನನಗೆ ಇಷ್ಟ ಆದದ್ದು ಅಂತ ಅಂದ್ರೆ ಪ್ಯಾಂಟ್ರಿ ಕಿಚನ್ಗೆ ಸಂಬಂಧಪಟ್ಟಂತ ಐಟಮ್ ಎಲ್ಲ ಇರೋದಕ್ಕೆ ಅನ್ಲಿಮಿಟೆಡ್ ಸ್ಪೇಸ್ ಇದೆ ಅಂತ ಹೇಳ್ಬೋದು ಸೊ ಇಲ್ಲಿ ತನಕ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ಮನೆ ವಿಷಯದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದ್ರಿಂದ ಮರಿಬೇಡಿ ಈಗ ನಾವು ಹೋಗ್ತಾ ಇರೋದು ಮೇಲೆ ಬೆಡ್ರೂಮ್ ಸೊ ಇಲ್ಲಿಂದ ಬೆಡ್ರೂಮ್ಗೆ ಹೋಗುವಂತದ್ದು ಸೊ ಈಗ ನಾವು ಹೋಗ್ತಿರೋದು ಮೇಲೆ ಬೆಡ್ರೂಮ್ ಇದು ನಾಲ್ಕು ಬೆಡ್ರೂಮ್ ಇರುವ ಮನೆ ಡಿಟ್ಯಾಚ್ಡ್ ಮನೆ ಆಗಿದೆ ಈಗ ಹೋಗ್ತಾ ಇದ್ದ ಹಾಗೆ ಮೇಲೆ ಅಲ್ಲಿ ದೊಡ್ಡ ಕನ್ನಡಿ ಸಹ ಉಂಟು ಈಗ ನಾವು ಅಲ್ಲಿ ಹಾಲ್ ಇದೆ ಅಲ್ಲ ಅಲ್ಲಿಂದ ಹೀಗೆ ಬಂದ ಕೂಡಲೇ ಇಮ್ಮಿಡಿಯೇಟ್ ಆಗಿ ನಮ್ಗಿಲ್ಲಿ ಒಂದು ಫಸ್ಟ್ ಬೆಡ್ರೂಮ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಉಂಟು ಸೊ ಇದನ್ನ ಇವತ್ತು ಎಲ್ಲ ಇವರು ಶಾಂಪೂಯಿಂಗ್ ಎಲ್ಲ ಮಾಡಿ ಕ್ಲೀನ್ ಮಾಡಿದ್ದಾರೆ ಮನೆಯನ್ನೆಲ್ಲ ಸೊ ಇದಕ್ಕೆ ಆಪೋಸಿಟ್ ಆಗಿ ಇಲ್ಲಿ ಮತ್ತೊಂದು ಬೆಡ್ರೂಮ್ ಇದೆ ಅದಕ್ಕೂ ಮೊದಲು ನಾವು ಇಲ್ಲಿಯ ಕ್ಲಾಸೆಟ್ ಅನ್ನ ಒಮ್ಮೆ ನೋಡಿಬಿಡೋಣ ಎಲ್ಲ ಬೆಡ್ರೂಮಿಗೆ ಒಂದೊಂದು ಕ್ಲಾಸೆಟ್ ಇದೆ ಸೊ ಇಲ್ಲಿ ಒಂದು ಕ್ಲಾಸೆಟ್ ಮತ್ತೆ ರೂಮ್ ಆಯ್ತು ಹಾಗೇನೆ ಇಲ್ಲಿಂದ ವ್ಯೂ ನೀವು ನೋಡಿದ್ರೆ ಬಹಳನೇ ಚೆನ್ನಾಗಿದೆ ಬ್ರೈಟ್ ಆಗಿ ಬಹಳ ಚಂದ ಉಂಟು ವ್ಯೂ ಇದು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಬಹಳ ಬ್ರೈಟ್ ಆಗಿ ತುಂಬಾ ಚೆನ್ನಾಗಿದೆ ಮನೆಯೊಳಗೆ ಇದು ಸೆಕೆಂಡ್ ಬೆಡ್ರೂಮ್ ಇಲ್ಲಿ ಸ್ವಲ್ಪ ದೊಡ್ಡ ಕ್ಲಾಸೆಟ್ ಇದೆ ನೋಡಿ ಇದು ಸೆಕೆಂಡ್ ಬೆಡ್ರೂಮ್ ಆದ ನಂತರ ಸೊ ನಿಮ್ಗೆ ಒಂದು ಐಡಿಯಾ ಈಗ ಬಂದಿರ್ಬೋದು ಅನ್ಕೊಳ್ತೇನೆ ಎಂಟ್ರೆನ್ಸ್ ನಾವು ಆಚೆಯಿಂದ ಬಂದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಒಂದು ಬೆಡ್ರೂಮ್ ಅದಕ್ಕೆ ಆಪೋಸಿಟ್ ಆಗಿ ಇಲ್ಲಿ ಒಂದು ಬೆಡ್ರೂಮ್ ಉಂಟು ಸೊ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದ ಹಾಗೆ ಇಲ್ಲಿ ಲಾಂಡ್ರಿ ಫೆಸಿಲಿಟಿ ಇದೆ ಅದಕ್ಕೆ ಆಪೋಸಿಟ್ ಆಗಿ ಇಲ್ಲಿ ಮತ್ತೊಂದು ಕ್ಲಾಸೆಟ್ ಇದೆ ಇಷ್ಟು ದೊಡ್ಡ ಸ್ಪೇಸ್ ಎಲ್ಲ ಉಂಟು ನೋಡಿ ಥಿಂಗ್ಸ್ ಎಲ್ಲ ಇಡ್ಲಿಕ್ಕೆ ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋದ್ರೆ ಥರ್ಡ್ ಬೆಡ್ರೂಮ್ ಉಂಟು ಇಲ್ಲಿ ಇಲ್ಲಿಂದ ಸಹ ವ್ಯೂ ಬಹಳನೇ ಸೊಗಸಾಗಿದೆ ಹೊರಗಡೆ ಎಲ್ಲ ನೋಡೋದಕ್ಕೆ ತುಂಬಾ ಚಂದ ಕಾಣ್ತದೆ ಮತ್ತೆ ಇಲ್ಲಿ ಕ್ಲಾಸೆಟ್ ಸೊ ಈ ಥರ್ಡ್ ಬೆಡ್ರೂಮಿಗೆ ಆಪೋಸಿಟ್ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್ ಈಗ ಈ ಒಂದು ಮೂರು ಬೆಡ್ರೂಮಿಗೆ ಅಂದ್ರೆ ಅಲ್ಲಿ ಎರಡು ಬೆಡ್ರೂಮು ಮತ್ತೆ ಈ ಬೆಡ್ರೂಮಿಗೆ ಇಲ್ಲಿ ಕಾಮನ್ ಬಾತ್ರೂಮ್ ಇದೆ ಸೊ ಈ ಕಾಮನ್ ಬಾತ್ರೂಮ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಎರಡು ಸಿಂಕ್ ಅನ್ನ ಇದ್ ಮಾಡಿದ್ದಾರೆ ಹಾಗೆ ಸ್ಪೇಷಿಯಸ್ ಆಗಿರುವ ಇಲ್ಲಿ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ಐಟಮ್ ಎಲ್ಲ ಇಡೋದಕ್ಕೆಲ್ಲ ಡ್ರಾವರ್ ನಿಮ್ಗೆ ಒಂದು ರೀತಿ ಸೌಂಡ್ ಬರ್ತಾ ಇದೆಯೋ ಏನ ವಿಭಿನ್ನವಾಗಿರೋದು ಅದು ಯಾಕೆ ಅಂದ್ರೆ
ಕವರ್ ಹಾಕೊಂಡಿದ್ದೇನೆ ಯಾಕಂದ್ರೆ ಅವರು ಶಾಂಪೂ ಮಾಡಿರೋದೆಲ್ಲ ಕಾರ್ಪೆಟ್ಗೆ ಕೆಳಗೆ ಎಲ್ಲ ಶಾಂಪೂ ಮಾಡಿ ತುಂಬಾ ವೆಟ್ ಉಂಟು ಹಾಗಾಗಿ ನನಗೆ ಉಪಾಯ ಇಲ್ಲ ಹಾಕೊಳ್ಳಕ್ಕೆ ಹಾಗೆ ಮತ್ತೆ ಇದೊಂದು ಟಾಯ್ಲೆಟ್ ಇದೆ ಮತ್ತೆ ಬಾತ್ ಟಬ್ ಇದೆ ಸೋ ಇದು ಕಾಮನ್ ಬಾತ್ರೂಮ್ ಆ ಮೂರು ಬೆಡ್ರೂಮಿಗೆ ಈಗ ಇಂಟರೆಸ್ಟಿಂಗ್ ಆಗಿರೋ ಈ ಒಂದು ದೊಡ್ಡ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಸೋ ಇಲ್ಲಿ ವಿಶೇಷ ಏನಂದ್ರೆ ಒಂದು ವಾಕ್ ಇನ್ ಕ್ಲೋಸೆಟ್ ಇನ ಜೊತೆಗೆ ನೋಡಿ ಇಷ್ಟು ದೊಡ್ಡ ವಾಕ್ ಇನ್ ಕ್ಲೋಸೆಟ್ ಇಂಟು ಸೋ ಅದಕ್ಕೆ ಆಪೋಸಿಟ್ ಆಗಿ ಮತ್ತೊಂದು ಕ್ಲೋಸೆಟ್ ಸಹ ಉಂಟು ಇಲ್ಲಿ ದೊಡ್ಡದಾದಂತಹ ಸ್ಲೈಡಿಂಗ್ ಕ್ಲೋಸೆಟ್ ಸಹ ಇದೆ ಎಷ್ಟು ಬ್ರೈಟ್ ಉಂಟು ನೋಡಿ ಬಹಳನೇ ಚೆನ್ನಾಗಿದೆ ಇದು ಇಷ್ಟು ದೊಡ್ಡ ಚಂದದ ಒಂದು ಮಾಸ್ಟರ್ ಬೆಡ್ರೂಮ್ ಎರಡು ವಿಂಡೋ ಸಹ ಇದೆ ಇಲ್ಲಿಂದ ಅವರಿಗೆ ಬಾಲ್ಕನಿ ಎಲ್ಲ ನೋಡಲಿಕ್ಕೆ ಒಳ್ಳೆಯ ವ್ಯೂ ಉಂಟು ಸ್ವಲ್ಪ ಇದನ್ನು ಸರಿಸುವ ನೋಡಿ ಅಲ್ಲಿ ಬಾಲ್ಕನಿ ಎಲ್ಲ ನೋಡ್ಲಿಕ್ಕೆ ಆಗ್ತದೆ ಮತ್ತೆ ಇಲ್ಲಿಂದ ನಾವು ಇಲ್ಲಿ ಬಾತ್ರೂಮ್ ಅಂತ ಹೇಳಿದ್ರೆ ಇಲ್ಲಿ ಸ್ಟ್ಯಾಂಡ್ ಅಪ್ ಶವರ್ ಸಹ ಉಂಟು ಹಾಗೆ ಬಾತ್ ಟಬ್ ಸಹ ಇದೆ ಪುನಃ ಇಲ್ಲಿ ಎರಡು ಸಿಂಕ್ ಉಂಟು ಎಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೋ ದೊಡ್ಡದಾದಂತಹ ಒಂದು ಮಿರರ್ ಲೈಟ್ ಅರೇಂಜ್ಮೆಂಟ್ ಸೋ ಈ ಬಾತ್ ಟಬ್ ತುಂಬಾನೇ ಚೆನ್ನಾಗಿದೆ ಪ್ರೆಷರ್ ಬಾತ್ ಆ ತರದೆಲ್ಲ ತುಂಬಾ ಚೆನ್ನಾಗಿದೆ ಇದು ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಉಂಟು ಇಲ್ಲಿಂದ ಒಂದು ವಿಂಡೋ ಸಹ ಇಲ್ಲಿ ಉಂಟು ಮತ್ತೆ ಇದು ಸ್ಟ್ಯಾಂಡ್ ಅಪ್ ಶವರ್ ಒಂದಿದೆ ಸೋ ಒಂದು ಸ್ಟ್ಯಾಂಡ್ ಅಪ್ ಶವರಿನ ಜೊತೆ ಟಾಯ್ಲೆಟ್ ಸೋ ಹೋಪ್ಫುಲಿ ನಿಮ್ಗೆ ಇವತ್ತಿನ ಈ ಒಂದು ಹೋಮ್ ಟೂರ್ ಇಷ್ಟ ಆಗಿದೆ ಅನ್ಕೊಳ್ತೇನೆ ಏನನ್ಸುತ್ತೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸುವುದನ್ನ ಮರೆಯಬೇಡಿ ಹಾಗೇನೇ ನಾನು ಹೇಳಿದೆ ಇತ್ತೀಚೆಗೆ ಒಬ್ರು ಪ್ರಶ್ನೆ ಕೇಳಿದ್ರು ಬಂದ್ ಕೂಡಲೇ ಮನೆ ತಗೊಳ್ಳೋದು ಎಂತ ಒಳ್ಳೆಯ ಡಿಸಿಷನ್ ಅಥವಾ ರೆಂಟ್ ಮನೆಗೆ ಹೋದ್ರೆ ಒಳ್ಳೇದಾ ಅಂತ ಹೇಳಿಬಿಟ್ಟು ನನ್ನ ಪ್ರಕಾರ ನಾನು ಹೇಳೋದಾದ್ರೆ ಬಂದ ಕೂಡಲೇ ಫಸ್ಟ್ ನಾವು ಒಂದು ತಿಂಗಳು ಎಂತ ಎಲ್ಲ ಮಾಡಬೇಕು ಅಂತ ನಾನು ಈಗಾಗ್ಲೇ ನ್ಯೂ ಕಮರ್ ವಿಷಯದಲ್ಲಿ ತಿಳಿಸಿದ್ದೇನೆ ಅದರ ಲಿಂಕನ್ನು ನಾನು ಈಚೆ ಬದಿ ಮೇಲುಗಡೆ ಹಾಕಿರ್ತೇನೆ ನೋಡಿ ಈಗ ಒಂದು ಮನೆಯನ್ನ ಖರೀದಿ ಮಾಡೋದು ಅಂತ ಹೇಳಿದ್ರೆ ಹೇಳುವಷ್ಟು ಸುಲಭ ಅಲ್ಲ ಬಂದು ಒಂದು ಎರಡು ವರ್ಷ ಅಥವಾ ಮೂರು ವರ್ಷ ಆದರೂ ನೀವು ಸ್ವಲ್ಪ ವೇಟ್ ಮಾಡಿದ್ರೆ ಉತ್ತಮ ಅಂತ ನಾನು ಅನ್ಕೊಳ್ತೇನೆ ಕಾರಣ ಏಕಂತ ಹೇಳಿದ್ರೆ ಬ್ಯಾಂಕಿನಲ್ಲಿ ನಮಗೆ ಈಗ ಮಾರ್ಗೇಜ್ ಲೋನ್ ಸ್ಯಾಂಕ್ಷನ್ ಮಾಡೋದು ಕ್ರೆಡಿಟ್ ಹಿಸ್ಟ್ರಿ ನಮ್ದು ಹೇಗಿದೆ ಅಂದರೆ ಪಾಯಿಂಟ್ಸ್ ಎಷ್ಟು ಉಂಟು ಅಟ್ಲೀಸ್ಟ್ ನಿಮ್ದು ಒಂದು 800 ಪಾಯಿಂಟ್ಸ್ ಆದರೂ ಇದ್ರೆ ತುಂಬಾ ಎಕ್ಸಲೆಂಟ್ ಅಂತ ಹೇಳಿಬಿಟ್ಟು ಅಂದ್ರೆ ಒಂದು ವ್ಯಕ್ತಿ ಏನಾದರೂ ಪರ್ಚೇಸ್ ಮಾಡಿದ ಕೂಡಲೇ ಕ್ರೆಡಿಟ್ ಕಾರ್ಡ್ ಮೂಲಕ ಎಷ್ಟು ಪ್ರಾಂಪ್ಟ್ ಆಗಿ ಪೇಮೆಂಟ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತಾಗ್ಬೇಕಂದ್ರೆ ಕ್ರೆಡಿಟ್ ಹಿಸ್ಟ್ರಿದು ಒಂದು ಪಾಯಿಂಟ್ಸ್ ಅವರು ನೋಡ್ತಾರೆ ಹಾಗಾಗಿ ಬಂದು ಕೂಡಲೇ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇನ್ ಕೇಸ್ ಮನೆ ಖರೀದಿ ಮಾಡ್ಬೇಕಂದ್ರೆ ಒಂದೆರಡು ವರ್ಷ ವೇಟ್ ಮಾಡಿ ಅದ ಆ ಒಂದು ಎರಡು ವರ್ಷದಲ್ಲಿ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಬಂದ್ ಕೂಡಲೇ ನೀವು ಕ್ರೆಡಿಟ್ ಕಾರ್ಡ್ ಅನ್ನ ಬ್ಯಾಂಕಿನಿಂದ ಮೂಲಕ ಅಪ್ಲೈ ಮಾಡಿ ತಗೊಂಡು ಇಮ್ಮಿಡಿಯೇಟ್ ಆಗಿ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ ಈವನ್ $1 ಐಟಮ್ ನೀವು ಪರ್ಚೇಸ್ ಮಾಡೋದಾದ್ರೂ ಸಹ ನೀವು ಕ್ರೆಡಿಟ್ ಕಾರ್ಡಿನಲ್ಲಿಗೇನೆ ಬೈ ಮಾಡಿ ಮತ್ತೆ ಹಾಗೇನೆ ಅದನ್ನ ಕೂಡಲೇ ಕೂಡಲೇ ಪೇಮೆಂಟ್ ಮಾಡೋದನ್ನು ಸಹ ನೀವು ಮೇಂಟೈನ್ ಮಾಡಬೇಕಾಗತ್ತೆ ಡ್ಯೂಸ್ ಆಗದಾಗೆ ಓವರ್ ಡ್ಯೂಸ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಕೊಡೋದೇ ಪೆಂಡಿಂಗ್ ಆಗಿ ಪೆನಾಲ್ಟಿ ಆಗುವ ಹಾಗೆ ಮಾಡ್ಕೊಳ್ಬಾರ್ದು ಕೂಡಲೇ ಕೂಡಲೇ ಪೇಮೆಂಟ್ ಮಾಡಿ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯನ್ನು ಬಿಲ್ಡ್ ಮಾಡಿ ಫಸ್ಟ್ ಥಿಂಗ್ ಬಹಳ ಬಹಳ ಮುಖ್ಯವಾದಂಥದ್ದು ಹಾಗೆ ಸಾಧ್ಯವಾದರೆ ಆ ಒಂದೆರಡು ವರ್ಷದಲ್ಲಿ ಸೇವಿಂಗ್ಸ್ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ಯಾಕಂದರೆ ಒಂದು ಮನೆ ಖರೀದಿ ಮಾಡುವಾಗ ಇಲ್ಲಿ 20% ನಿಮಗೆ ಡೌನ್ ಪೇಮೆಂಟ್ ಕೊಡಬೇಕಾಗುತ್ತೆ ಹಾಗಾಗಿ ಅದು ಒಂದು ಮುಖ್ಯವಾದ ವಿಷಯ ಮನೆ ಖರೀದಿ ಮಾಡೋದಂತ ಹೇಳಿದ್ರೆ ಬರೀ ಮಾರ್ಗೇಜ್ ಕೊಡೋದು ಮಾತ್ರ ಅಲ್ಲ ಇಲ್ಲಿ ಮಾರ್ಗೇಜಿನ ಜೊತೆಗೆ ನಿಮಗೆ ಪ್ರತಿ ತಿಂಗಳು ಪ್ರಾಪರ್ಟಿ ಟ್ಯಾಕ್ಸ್ ಬೀಳುತ್ತೆ ಅದು ಕೊಡಬೇಕು ಹಾಗೇನೆ ಇನ್ಶೂರೆನ್ಸ್ ಮಾಡಬೇಕಾಗತ್ತೆ ಅದರ ಜೊತೆಗೆ ನಿಮಗೆ ಬೇರೆ ಏನಾದರೂ ಖರ್ಚುಗಳಿದ್ರೆ ಅದನ್ನು ಸಹ ನೋಡ್ಕೊಳ್ಬೇಕಾಗತ್ತೆ ಇನ್ ಕೇಸ್ ನಿಮ್ಮ ಹತ್ರ ಕಾರ್ ಏನಾದರೂ ನೀವು ಅಷ್ಟೊತ್ತಿಗೆ ಖರೀದಿ ಮಾಡಿದರೆ ಅದಕ್ಕೂ ಸಹ ನೀವು ಪ್ರತಿ ತಿಂಗಳು ಇನ್ಶೂರೆನ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ ಅಂದರೆ ಹೇಳುವಷ್ಟು ಸುಲಭ ಇಲ್ಲ ತುಂಬ ಎಕ್ಸ್ಪೆನ್ಸಸ್ ಅದು ಇದೆಲ್ಲ ಬರ್ತಾನೆ ಇರುತ್ತೆ ಇನ್ನೂ ಹೆಚ್ಚು ಮಾಹಿತಿ ಮಾತಾಡುವ ಮೊದಲು ಬನ್ನಿ ಇವಾಗ ನಾವು ನೋಡ್ಕೊಂಡು ಬರೋಣ ಬೇಸ್ಮೆಂಟ್ ಅನ್ನ ಸೋ ನೀವು ಆ ಟೈಮಲ್ಲಿ ನೋಡಿರುವಾಗ ಬೇಸ್ಮೆಂಟ್ ಅಲ್ಲಿ ತುಂಬಾ ತುಂಬಾ ಐಟಮ್ಸ್ ಎಲ್ಲ ಇತ್ತು ಈಗ ಎಲ್ಲ ಎಂಪ್ಟಿ ಆಗಿದೆ ಹಾಗಾಗಿ
ನಿಮಗೆ ಇದು ಎಷ್ಟು ಸ್ಪೇಷಿಯಸ್ ಆಗಿದೆ ಅನ್ನೋದು ಈಗ ಗೊತ್ತಾಗುತ್ತೆ ಸೋ ನೋಡಿ ಅಲ್ಲಿಂದ ಹಾಗೆ ಹೋಗಿ ಎಂಡ್ ತನಕ ಉಂಟು ಅದರ ಜೊತೆಗೆ ಇಲ್ಲಿ ಒಂದು ಬೋನಸ್ ಸ್ಪೇಸ್ ಅನ್ನೋ ಹಾಗೆ ನೋಡಿ ಇಲ್ಲಿ ಸಹ ಏನಾದರೂ ಥಿಂಗ್ಸ್ ಇಡ್ಲಿಕ್ಕೆ ಆಗುತ್ತೆ ಹಾಗೆ ಇಲ್ಲಿ ಒಂದು ಸಣ್ಣ ರೂಮಿನ ಹಾಗೆ ಸಹ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಉಂಟು ಅಂದ್ರೆ ಇಲ್ಲಿ ಒಂದು ಒಂದು ಬೆಡ್ರೂಮ್ ಮನೆಯನ್ನ ಬಿಲ್ಡ್ ಮುಂದೆ ಮಾಡಿದ್ರು ಮಾಡಬಹುದು ಅಂತ ಅಷ್ಟು ಒಂದು ಸ್ಪೇಸ್ ಇದೆ ತುಂಬಾ ದೊಡ್ಡ ಸ್ಪೇಸ್ ಉಂಟು ಇಲ್ಲಿ ಇದು ಬೇಸ್ಮೆಂಟ್ ಹೆಚ್ಚಾಗಿ ಬೇಸ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಇಲ್ಲಿ ಒಂದು ಬೆಡ್ರೂಮ್ ಹಾಲ್ ಕಿಚನ್ ಎಲ್ಲ ಮಾಡಿ ರೆಂಟಿಗೆ ಸಹ ಕೊಡ್ತಾರೆ ಈ ಬೇಸ್ಮೆಂಟ್ ಅಲ್ಲಿ ವಿಶೇಷ ಏನಂದ್ರೆ ಅಲ್ಲಿ ಒಂದು ಇಲ್ಲಿ ಎರಡು ಮತ್ತೆ ಇಲ್ಲಿ ಒಂದು ಮೂರು ಕಿಟಕಿಗಳು ಉಂಟು ತ್ರೀ ವಿಂಡೋಸ್ ಇರೋದ್ರಿಂದ ತುಂಬಾ ಬ್ರೈಟ್ ಸ್ಪೇಷಿಯಸ್ ಆಗಿದೆ ಸೊ ನಾನು ನಿಮ್ಗೆ ಮನೆ ಖರೀದಿಯ ವಿಷಯದಲ್ಲಿ ಹೇಳ್ತಾ ಇದ್ದೆ ಮಾರ್ಗೇಜ್ ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಆ ತರದ್ದೆಲ್ಲ ಅಂದ್ಬಿಟ್ಟು ಅದು ಡಿಟ್ಯಾಚ್ಡ್ ಮನೆಗಳಾದ್ರೆ ಮಾತ್ರ ಇನ್ ಕೇಸ್ ನೀವೇನಾದ್ರೂ ಟೌನ್ ಹೌಸ್ ಅಥವಾ ಕಾಂಡಮಿನಿಯಂ ಅಥವಾ ಅಪಾರ್ಟ್ಮೆಂಟ್ ಮನೆಗಳನ್ನೇನಾದ್ರೂ ಖರೀದಿ ಮಾಡಿದ್ರೆ ಅಲ್ಲಿ ನಿಮ್ಗೆ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಇಂದ ಎಕ್ಸ್ಟ್ರಾ ಹಣ ಕೊಡ್ಬೇಕಾಗುತ್ತೆ ಹಾಗಾಗಿ ಒಂದು ಡಿಟ್ಯಾಚ್ ಮನೆಗೆ ಶಾರ್ಟ್ ಹೇಳೋದಾದ್ರೆ ಮಾರ್ಗೇಜಿನ ಜೊತೆಗೆ ನಿಮ್ಗೆ ಪ್ರತಿ ತಿಂಗಳು ಪ್ರಾಪರ್ಟಿ ಟ್ಯಾಕ್ಸ್ ಕೊಡ್ಲಿಕ್ಕೆ ಉಂಟು ಮನೆ ಇನ್ಶೂರೆನ್ಸ್ ಮತ್ತೆ ನಿಮ್ಮ ಹತ್ರ ಕಾರ್ ಏನಾದರೂ ಇದ್ರೆ ಕಾರ್ ಲೋನ್ ಏನಾದರೂ ಇದ್ರೆ ಕಾರ್ ಲೋನಿನ ಜೊತೆಗೆ ಕಾರ್ ಇನ್ಶೂರೆನ್ಸ್ ಅದು ಸಹ ಉಂಟು ಅದೇನೇ ನೀವು ಟೌನ್ ಹೌಸ್ ಅಥವಾ ಸೆಮಿ ಡಿಟ್ಯಾಚ್ಡ್ ಹೌಸ್ ಅಲ್ಲಿ ಏನಾದರೂ ಮೇಂಟೆನೆನ್ಸ್ ಅಥವಾ ಕಾಂಡಮಿನಿಯಂ ಅಪಾರ್ಟ್ಮೆಂಟ್ಗಳಾಗಿರಬಹುದು ಅಥವಾ ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಆ ಥರದ್ದೇನಾದರೂ ನೀವು ಬೈ ಮಾಡಿದ್ರೆ ಅದಕ್ಕೆ ಇನ್ನ ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗತ್ತೆ ಅಪಾರ್ಟ್ ಫ್ರಮ್ ಮಾರ್ಗೇಜ್ ಪ್ರಾಪರ್ಟಿ ಟ್ಯಾಕ್ಸ್ ಅದರ ಜೊತೆ ಜೊತೆಗೆ ನೀವು ಮೇಂಟೆನೆನ್ಸ್ ಎಂತ ಮೇಂಟೆನೆನ್ಸ್ ಫೀಸ್ ಸಹ ಕೊಡಬೇಕು ಅದು ಅಪ್ ಟು ನಿಮಗೆ ಅಂದಾಜು ನನಗೆ ಅನಿಸ್ತದೆ ಡಿಪೆಂಡಿಂಗ್ ಆನ್ ಅಗೇನ್ ಲೊಕೇಶನ್ ಹಾಗೂ ಆ ಮೇಂಟೈನ್ ಮಾಡ್ತಿರುವ ಕಾಂಡಮಿನಿಯಂ ಫೆಸಿಲಿಟಿ ಎಕ್ಸೆಟ್ರಾ ಎಕ್ಸೆಟ್ರಾ ಅದೆಲ್ಲ ಸೇರಿಸಿ ಅಂದಾಜು ನನಗೆ ಅನಿಸುತ್ತೆ ಮೇ ಬಿ 250 ಮಂತ್ಲಿ ಮೇಂಟೆನೆನ್ಸ್ ಕೊಡುವಂತಹದ್ದು ಸಹ ಇದೆ ಎಕ್ಸಾಕ್ಟ್ಲಿ ಹೇಳ್ತಿಲ್ಲ ಅಪ್ರಾಕ್ಸಿಮೇಟ್ಲಿ ಆ ರೇಂಜಿನಲ್ಲಿ ಬರಬಹುದು ಇನ್ ಕನ್ಕ್ಲೂಡ್ ಹೇಳೋದಾದ್ರೆ ಹೊಸದಾಗಿ ಬಂದವರು ಇಮಿಡಿಯೇಟ್ ಆಗಿ ಮನೆ ತಗೊಳ್ಳೋದು ಒಳ್ಳೆಯ ಐಡಿಯಾ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ನಾವು ಸಹ ಬಂದು ಎರಡು ವರ್ಷದ ನಂತರ ಎರಡಲ್ಲ ಒಂದೂವರೆ ವರ್ಷ ಆದ ನಂತರ ಬ್ರ್ಯಾಂಡ್ ನ್ಯೂ ಅಂಡರ್ ಕನ್ಸ್ಟ್ರಕ್ಷನ್ ಮ್ಯಾಟ್ಮಿ ಅನ್ನೋವರ ಕಂಪನಿಯ ಮೂಲಕ ಮನೆಯನ್ನು ನಾವಾಗ ಎಂತ ಹೇಳ್ತಾರೆ ಹೋಗಿ ನಾವು ಬುಕ್ಕಿಂಗ್ ಮಾಡಿದ್ದು ಸೊ ಮೂರನೇ ವರ್ಷದೊಳಗೆ ಬಂದು ಮೂರು ವರ್ಷದಲ್ಲಿ ನಮಗೆ ನಮ್ಮ ಹೊಸ ಮನೆ ಸಿಕ್ಕಿತ್ತು ಅದು ಒಂದು ಸಿಂಗಲ್ ಕಾರ್ ಗರಾಜ್ ಡಿಟ್ಯಾಚ್ ಮನೆ ಆಗಿತ್ತು ಆದರೆ ಕಾರಣಾಂತರದಿಂದ ನಾವು ಅದನ್ನು ಸೇಲ್ ಮಾಡಿ ಮತ್ತೊಂದು ಹೊಸ ಮನೆಗೆ ಈಗ ನೀವು ನೋಡಿದ್ದೀರಲ್ಲ ಇದಲ್ಲ ನಮ್ಮ ಮನೆಯ ವಿಡಿಯೋ ಹೋಮ್ ಟೂರ್ ನೋಡದೆ ಇದ್ರೆ ನೀವು ಇಲ್ಲಿ ಹಾಕಿರ್ತೇನೆ ಐ ಕಾರ್ಡಲ್ಲಿ ನೋಡಿ ಸೊ ಅಲ್ಲಿ ಬಂದು ಒಂದು 5 ವರ್ಷ ಆಗ್ತಾ ಬಂತು ಸೊ ಅದಕ್ಕಿಂತಲೂ ಮೊದಲು ನಾವು ಸಿಂಗಲ್ ಕಾರ್ ಡಿಟ್ಯಾಚ್ಡ್ ಮನೆಯಲ್ಲಿದ್ವಿ ಅಲ್ಲಿ ಅಂದರೆ ಎರಡು ಕಾರ್ ನಮಗೆ ತುಂಬ ತಾಪತ್ರ ಆಯಿತು ಕೆಲವು ವರ್ಷ ನಮಗೆ ಪ್ರಾಬ್ಲಮ್ ಆಗ್ತಾ ಇತ್ತು ವಿಂಟರ್ ಟೈಮಲ್ಲಿ ಒಳಗಿಡೋದು ಹೊರಗಿಡೋದು ಅಂತೆಲ್ಲ ಹೇಳಿ ಹಾಗಾಗಿ ನಾವು ಡಬಲ್ ಕಾರ್ ಗರಾಜ್ ಮನೆಗೆ ತಗೊಂಡು ಖರೀದಿ ಮಾಡಿದ್ದು ಸೊ ಎಲ್ಲಿಯೋ ಹೋಗ್ತಾ ಇದೆ ಮಾತು ಎಲ್ಲಿಯೋ ಇಂದ ಎಲ್ಲಿಯೋ ಹೋಗ್ತಾ ಇದೆ ಅನ್ಸುತ್ತೆ ಸೊ ಎನಿವೇಸ್ ಇನ್ ಕನ್ಕ್ಲೂಡ್ ಹೇಳೋದಾದ್ರೆ ದಯವಿಟ್ಟು ಬಂದ ಕೂಡಲೇ ಅನ್ಲೆಸ್ ಅಂಟಿಲ್ ಮಿಲೇನಿಯರ್ಸ್ ತುಂಬ ದುಡ್ಡಿದೆ ಅಂತಿದ್ರೆ ಅದು ಬೇರೆ ವಿಷಯ ಆದರೆ ಎಲ್ಲರೂ ಸಹ ಬರುವವರೆಲ್ಲ ತುಂಬ ದುಡ್ಡಿರುವವರು ಹಣ ಕೊಟ್ಟು ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಹಾಗಾಗಿ ಒಂದೆರಡು ವರ್ಷ ನೋಡಿ ತಾಳ್ಮೆಯಿಂದ ಸರಿಯಾಗಿ ರಿಸರ್ಚ್ ಮಾಡ್ಕೊಳ್ಳಿ ನಿಮಗೆ ಇರುವ ಇಷ್ಟವಾದಂತಹ ಲೊಕೇಶನ್ ಯಾವುದು ಮನೆ ಎಷ್ಟು ಪ್ರೈಸು ಏನು ಎತ್ತ ಹಾಗೆಯೇ ಬ್ಯಾಂಕಿನ ಜೊತೆ ಮಾತನಾಡುವಾಗ ಇಂಟ್ರೆಸ್ಟ್ ರೇಟಲ್ಲಿ ನೀವು ಸ್ವಲ್ಪ ಚರ್ಚೆ ಮಾಡಿದರೆ ಒಂದು ಸ್ವಲ್ಪನಾದರೂ ಕಡಿಮೆ ಆಗುವ ಚಾನ್ಸಸ್ ಉಂಟು ಅದು ಸಹ ನೋಡ್ಕೊಳ್ಳಿ ಅದರ ಜೊತೆಗೆ ಕ್ರೆಡಿಟ್ ಹಿಸ್ಟ್ರಿ ನಾನು ಹೇಳಿದೆ ಬಿಲ್ಡಪ್ ಮಾಡಬೇಕು ಇಮ್ಮಿಡಿಯೇಟಾಗಿ ಅದು ತುಂಬ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಅಂದರೆ ಫ್ಯೂಚರಲ್ಲಿ ಮನೆ ತಗೊಳ್ಳಿಕ್ಕೆ ಹೆಲ್ಪ್ ಆಗೋದ್ರ ಜೊತೆ ಜೊತೆಗೆ ಅದರ ನಂತರ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹೇಳಿದ್ರೂ ಸಹ ಕ್ರೆಡಿಟ್ ಹಿಸ್ಟ್ರಿ ಇಲ್ಲಿಯ ಬ್ಯಾಂಕ್ ಎಲ್ಲ ನೋಡ್ತಾರೆ ಕ್ರೆಡಿಟ್ ಹಿಸ್ಟ್ರಿಯ ಜೊತೆ ನಿಮ್ಮ ಜಾಬ್ ಲೆಟರ್ಸು ಮತ್ತು ನಿಮ್ಮ ಇನ್ಕಮ್ ಬ್ರ್ಯಾಕೆಟ್ಸ್ ಯಾವುದ್ರಲ್ಲಿ ಇದ್ದೀರಾ ಏನು ಅಂಥೇಳಿ ಪ್ಲಸ್ 20% ಡೌನ್ ಪೇಮೆಂಟ್ಸ್ ಸಹ ಕೊಡಬೇಕಾಗತ್ತೆ ಮತ್ತು ಮುಂದೆ ಏನೆಲ್ಲ ಬರುತ್ತೆ ಏನೆಲ್ಲ ಚೇಂಜಸ್ ಆಗುತ್ತೆ ಗೊತ್ತಿಲ್ಲ ಯಾಕಂದರೆ ನಮಗೆ ಫಸ್ಟ್ ಬರುವಾಗ ಒಂದು ಕೆಲವು ತಿಂಗಳಲ್ಲಿ
ಕೆಲವರೆಲ್ಲ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಯ್ಯೋ ನೀವು ಇಮಿಡಿಯೇಟ್ ಆಗಿ ಮನೆ ತಕೊಳ್ಬೋದು, ನೀವು ಕೊಡೋ ರೆಂಟಿಗೆ ಮಾರ್ಗೇಜ್ಗೆಲ್ಲ ಅಡ್ಜಸ್ಟ್ ಆಗುತ್ತೆ, ಹಾಗೆ ಹಾಗೆ ಆಗೋದಿಲ್ಲ, ಯಾರು ಏನೋ ಹೇಳ್ತಾರೆ ಅಂದ್ಬಿಟ್ಟು ನಾವು ಅದನ್ನು ಹೌದಲ್ವಾ ಅಂತ ಅಂದ್ಕೊಂಡ್ರೆ ಮುಂದೆ ಮತ್ತೆ ಕೈ ಸುಟ್ಕೊಳ್ಬೇಕಾಗತ್ತೆ. ಯಾಕಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ಒಂದು 2000 ಎಷ್ಟೋ ಒಂದು ಅಮೌಂಟ್ ನೀವು ಕೊಡ್ತೀರಾ ಅಂದ್ಕೊಳ್ಳೋಣ ರೆಂಟಿಗೆ, ಅದು ರೆಂಟಿಗೆ ಅನ್ನುವಾಗ ಮಾರ್ಗೇಜಿಗೆ ಸೆಟ್ಟಾಗತ್ತೆ ಅಂತ ಮಾತ್ರ ಕೆಲವು ಜನ ಹೇಳ್ತಾರೆ. ಆದರೆ ಮಾರ್ಗೇಜಿನ ಜೊತೆ ಜೊತೆ ಬರುವಂತಹ ಎಕ್ಸ್ಪೆನ್ಸಸ್ ಯಾರಿಗೂ ಗೊತ್ತಿರೋದಿಲ್ಲ. ಪ್ರಾಪರ್ಟಿ ಟ್ಯಾಕ್ಸು ಕೆನಡಾದಲ್ಲಿ ಪ್ರತಿ ತಿಂಗಳು ಕೊಡಬೇಕು, ಅದೇನು ಸಣ್ಣ ಅಮೌಂಟ್ ಅಲ್ಲ. ಅದು ಸಹ ಡಿಪೆಂಡಿಂಗ್ ಆನ್ ಲೊಕೇಶನ್ ಎಲ್ಲ ತುಂಬ ಹೆಚ್ಚು ಸಹ ಇರುತ್ತೆ ಪ್ರಾಪರ್ಟಿ ಟ್ಯಾಕ್ಸು. ಹಾಗಾಗಿ ಅದನ್ನು ಸಹ ಗಮನದಲ್ಲಿ ಇಟ್ಕೊಳ್ಳಿ. ಇನ್ಶೂರೆನ್ಸ್ ಜೊತೆ ನಿಮಗೆ ಬೇರೆ ಅದರ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ, ಕಾರ್ ಲೋನ್ ಇದ್ದರೆ ಕಾರ್ ಲೋನಿನ ಜೊತೆ ಕಾರಿನ ಇನ್ಶೂರೆನ್ಸ್ ಕೊಡಬೇಕು ಅಂದರೆ ತುಂಬ ಚಿರಪೆಟ್ಟೆ ಉಂಟು. ಹಾಗಾಗಿ ಗಡಿಬಿಡಿ ಮಾಡಬೇಡಿ. ನಾನು ಹೇಳೋದೇನೆಂದರೆ, ಯಾವುದೇ ಯೂಟ್ಯೂಬರ್ ಇನ್ಕ್ಲೂಡಿಂಗ್ ಮೀ, ನಾನು ನನ್ನ ಜೊತೆ ಯಾವುದೇ ಯೂಟ್ಯೂಬರ್ ಏನೇ ಒಂದು ಅಡ್ವೈಸ್ ಕೊಟ್ಟಿದ್ದಾಗ ನಾವು ಸ್ವಲ್ಪ ತಾಳ್ಮೆಯಿಂದ ನೋಡ್ಕೊಂಡು ಸರಿಯಾಗಿ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ಮತ್ತೆ ಇಂಪ್ಲಿಮೆಂಟ್ ಮಾಡಿ ಅಂತ ನೋಡ್ಕೊಳ್ಬೇಕಾಗತ್ತೆ. ಒಮ್ಮೆ ಕೈ ಹಾಕಿದ ನಂತರ ಯಾರು ಬರೋದಿಲ್ಲ ಹೆಲ್ಪ್ ಮಾಡಲಿ. ಕೆನಡಾ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿರುವಂಥದ್ದು, ಯಾರು ಎಷ್ಟೇ ಚೆಂದ ಮಾತಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರಿಗೂ ಸಹ ಅವರದೇ ಆದಂಥ ಒಂದು ಪ್ರಾಬ್ಲಮ್, ಅವರದೇ ಆದಂಥ ಒಂದು ಲೈಫ್ ಸ್ಟೈಲ್, ಫ್ಯಾಮಿಲಿ ಅಂತೆಲ್ಲ ಇರುತ್ತೆ. ಹಾಗಾಗಿ ನಮ್ಮ ಕೈ ನಮ್ಮ ತಲೆ ಮೇಲೆ ಅಂತಾರೆ ನೋಡಿ ಹಾಗೆ. ಹಾಗಾಗಿ ದಯವಿಟ್ಟು ಜಾಗ್ರತೆ ಮಾಡಿ. ಈಗ ಬಂದು ಸೆಟ್ ಆಗಿರುವಂತಹ ಕನ್ನಡಿಗರಿಗೆ ಈಗಾಗಲೇ ನೀವು ಮನೆ ತಗೊಳ್ತಾ ಇದ್ರೆ, ಪ್ಲ್ಯಾನ್ ಇದ್ರೆ, ನಿಮಗೆ ಆಲ್ ದ ಬೆಸ್ಟ್, ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ ಸಹ ಅಂತ ಹೇಳ್ತಾ. ನಮ್ಮ ಸಬ್ಸ್ಕ್ರೈಬರ್ಸ್ರಲ್ಲಿ ಒಬ್ಬರಾದ ಲಕ್ಷ್ಮಿ ಎಸ್ ಅವರ ಮಗಳು ಹಾಗೂ ಅಳಿಯಂದಿರಾದ ಸ್ಮಿತಾ ಮತ್ತೆ ಆದರ್ಶ್ ಅವರಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ಹಾಗೇನಾದರೂ ಪ್ರಶ್ನೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಪ್ಫುಲ್ಲಿ ನಿಮಗೆ ಇವತ್ತಿನ ಹೋಮ್ ಟೂರ್ ಹಾಗೂ ಸಣ್ಣ ಪುಟ್ಟ ಟಿಪ್ಸ್ ಕೊಟ್ಟಿರೋದು ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಮಾಡಿ, ಹಾಗೆಯೇ ಸಾಧ್ಯವಾದರೆ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಅಥವಾ ಲೈವ್ ಅಥವಾ ಶಾರ್ಟ್ಸ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಹೋಗಿ ಬರುವಾಗ ದಯವಿಟ್ಟು ಜಾಗ್ರತೆ ಮಾಡಿ, ಮಾಸ್ಕ್ ಹಾಕೊಳ್ಳೋದನ್ನು ಮರಿಬೇಡಿ. ಬೈ ಬೈ ಫ್ರಮ್ ಕನ್ನಡ ಇನ್ ಕ್ಯಾನಡಾ.